ಇಂಚಿಂಚು ಮಾಹಿತಿಯನ್ನು ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವ ನಿಟ್ಟಿನಲ್ಲಿ ಪವರ್ ಟಿವಿ ಈ ಒಂದು ಪವರ್ ವಾರ್ ಒಂದು ಥೀಮ್ನೊಂದಿಗೆ ನಿಮಗೆ ಎಲ್ಲ ಅಪ್ಡೇಟ್ಸ್ನ ಕೊಡೋಕೆ ಮುಂದಾಗ್ತಾ ಇದೆ. ಹಾಗಾದರೆ ಈ ದಿನದ ಪವರ್ ವಾರ್ನ ಮೊದಲ ಸುದ್ದಿಯನ್ನು ಲೆಟ್ಸ್ ಹ್ಯಾವ್ ಅ ಲುಕ್. ಬಿಜೆಪಿ ಮೊದಲ ಪಟ್ಟಿ ಇನ್ನೂ ಕೂಡ ಕಗ್ಗಂಟಾಗಿದೆ. ಅಯ್ಯೋ ಈ ಕಗ್ಗಂಟು ಎಷ್ಟು ದಿವಸಗಳಿಂದ ಕೇಳಬೇಕ್ರಿ ಅನ್ನುವ ಥರದಲ್ಲಿ ಅನಿಸಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇವತ್ತು ಅಥವಾ ನಾಳೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗಬಹುದು, ಆಗಲೇಬೇಕಾಗಿದೆ, ಇಲ್ಲಾಂದರೆ ಟೈಮ್ ಜಾಸ್ತಿ ಇಲ್ಲ. ಗುಜರಾತ್ ರೀತಿಯ ಪ್ರಯೋಗಕ್ಕೆ ವರಿಷ್ಠರ ಒಲವು ಕೂಡ ಇಲ್ಲಿ ವ್ಯಕ್ತವಾಗಿರೋದ್ರಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಹಾಲಿ ಶಾಸಕರ ಕೈ ಬಿಡೋಕೆ ರಾಜ್ಯ ನಾಯಕರು ಒಪ್ತಾ ಇಲ್ಲ, ಒಮ್ಮತ ಮೂಡಿಲ್ಲ, ಅಸಮ್ಮತಿ. ಹೊಸ ಮುಖಗಳಿಗೆ ಅವಕಾಶ ನೀಡೋಕೆ ಇನ್ನೂ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕೇಂದ್ರ ರಾಜ್ಯ ನಾಯಕರ ಮಧ್ಯೆ ಇನ್ನೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಕಮಲ ಕಲಿಗಳ ಪಟ್ಟಿ ಬಿಡುಗಡೆಗೆ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ. ಬಿಜೆಪಿ ಮೊದಲ ಪಟ್ಟಿ ಇನ್ನೂ ಕಗ್ಗಂಟು, ಇನ್ನು ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿಲ್ಲ. ಇನ್ನು ಯಾವಾಗ್ರೂ ಇನ್ನುಳಿದಂಥ ಲಿಸ್ಟ್ನೆಲ್ಲ ರಿಲೀಸ್ ಮಾಡ್ತಾರೆ ಅನ್ನುವ ಮಾತುಗಳಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ಪ್ರತಿ ರಾಜ್ಯದಲ್ಲೂ ಕೂಡ ಅದರದೇ ಆದಂಥ ಒಂದು ಸನ್ನಿವೇಶ ಇರುತ್ತೆ. ಬಿಜೆಪಿಯ 25ಕ್ಕೂ ಹೆಚ್ಚು ಶಾಸಕರಿಗೆ ಕೊಕ್ಕೊಡೋ ಸಾಧ್ಯತೆ ಇದೆ ಅನ್ನೋದನ್ನು ಕಳೆದ ಹಲವು ದಿನಗಳಿಂದ ಕೇಳ್ತಾನೆ ಇದ್ದೇವೆ. ಹೊಸಬರಿಗೆ ಮಣೆ ಹಾಕೋಕೆ ಬಿಜೆಪಿ ಮುಂದಾಗ್ತಾ ಇದೆ. ಹೊಸಬರಿಗೆ ಟಿಕೆಟ್ ನೀಡಿ ಗೆಲುವಿನ ಸಾಧ್ಯತೆ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ದೇ ಕ್ಯಾನ್ ಎಕ್ಸಿಕ್ಯೂಟ್ ಅಂಥೇಳಿ. ಆದರೆ ಹೊಸಬರಿಗೆ ಟಿಕೆಟ್ ನೀಡೋಕೆ ರಾಜ್ಯ ನಾಯಕರು ಒಪ್ತಾ ಇಲ್ಲ. ರಾಜ್ಯ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕರೆ ಒಂದು 80 ಶಾಸಕರಿಗಂತೂ ಕೂಡ ಖಂಡಿತವಾಗ್ಲೂ ಶಾಕ್ ಆಗುತ್ತೆ, ಅವರಿಗೆ ಕೊಕ್ ಕೊಡಲಾಗತ್ತೆ. ವರಿಷ್ಠರ ಮಾತೆ ಅಂತಿಮವಾದಲ್ಲಿ ಒಂದು 25 ಶಾಸಕರಿಗೆ ಇಲ್ಲಿ ಕೊಕ್ ಕೊಡ್ಬೋದು, ಶಾಕ್ ಆಗ್ಬೋದು ಅನ್ನುವ ಒಂದು ಮಾಹಿತಿ ಇದೆ. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯ ನಾಯಕರಿಂದ ಸಾಲು ಸಾಲು ಸಭೆ, ಮ್ಯಾರಥಾನ್ ಮೀಟಿಂಗ್ಸ್. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಕೇಂದ್ರ ರಾಜ್ಯ ನಾಯಕರಿಂದ ಸಾಲು ಸಾಲು ಸಭೆಗಳು ಕಳೆದ ಹಲವು ದಿನಗಳಿಂದ ನಡೀತಾನೆ ಇದ್ದಾವೆ. ಕಗ್ಗಂಟಾದಂಥ ಕ್ಷೇತ್ರಗಳ ಬಗ್ಗೆ ನಾಯಕರಿಂದ ಮಹತ್ವದ ಚರ್ಚೆ. ಅಳೆದು ತೂಗಿ ಅನ್ನುವ ಪದಗಳನ್ನು ನಾವು ಪ್ರತಿ ಬುಲೆಟಿನಲ್ಲೂ ಬಳಸಬೇಕು, ಪ್ರತಿ ಕ್ಷಣಕ್ಕೂ ಕೂಡ ಬಳಸಬೇಕು. ಬಿಜೆಪಿ ವರಿಷ್ಠರು ಮತ್ತು ಬೊಮ್ಮಾಯಿ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿದೆ. ಸೋಮವಾರ ಸಂಜೆಯ ಸಂಸ್ಥೆಗಳಿಂದ ವರದಿ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಯಾರು ಗೆಲ್ತಾರೆ ಸೋಲ್ತಾರೆ ಈ ವರದಿ ಆಧಾರದ ಮೇಲೆ ಟಿಕೆಟ್ ಫೈನಲ್ ಮಾಡೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಆ ಒಂದು ಕ್ಯೂರಿಯಾಸಿಟಿ ಇದೆ, ಆ ಒಂದು ನಿರೀಕ್ಷೆ ಇದೆ. ಮತ್ತೊಂದು ಸಮೀಕ್ಷೆಯ ಮೊರೆ ಹೋದ್ರ ಬಿಜೆಪಿಯ ನಾಯಕರು ಪ್ರಯೋಗ ಮಾಡಬೇಕಂದ್ರೆ ಇದೆಲ್ಲ ಸಾಮಾನ್ಯ. ಬಿಜೆಪಿ ನಾಯಕರಿಗೆ 30ರಿಂದ 40 ಕ್ಷೇತ್ರಗಳು ಖಂಡಿತವಾಗ್ಲೂ ತಲೆನೋವಾಗಿ ಪರಿಣಮಿಸಿದ್ದಾವೆ. 3 ಪ್ರತ್ಯೇಕ ಸಂಸ್ಥೆಗಳಿಂದ ಸಮೀಕ್ಷೆಯನ್ನು ಬಿಜೆಪಿ ನಡೆಸಿದೆ. ಹೀಗಾಗಿ ಆ ವರದಿ ಆಧಾರದ ಮೇಲೆ ಶನಿವಾರ ರಾತ್ರಿಯೇ ಬಿಜೆಪಿ ವರಿಷ್ಠರಿಂದ ಸಮೀಕ್ಷೆ ನಡೆಸಲಾಗಿದೆ. ಆ ಒಂದು ರಿಪೋರ್ಟ್ ಬರಬೇಕಲ್ಲ, ಆ ರಿಪೋರ್ಟ್ಗೆ ಸಪೋರ್ಟಿವ್ ಆಗಿ ವಾತಾವರಣ ಇದೆಯಾ ನೋಡಬೇಕಲ್ಲ. ಹಾಗಾಗಿ ಆ ಯಾವ ಇಕ್ವೇಷನ್ಸು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಸೋಮವಾರ ಸಂಜೆನೇ ಸಂಸ್ಥೆಗಳಿಂದ ವರದಿ ಸಲ್ಲಿಕೆಯಾಗಿದೆ, ಅಂದರೆ ನಿನ್ನೆ ಸಂಜೆ. ಶನಿವಾರದಿಂದನೇ ಶುರುವಾಗಿತ್ತ ಒಂದು ಸರ್ವೆ. ಈ ವರದಿಯ ಆಧಾರದ ಮೇಲೆಯೇ ಟಿಕೆಟ್ ಅಂತಿಮಗೊಳ್ಳಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ.